ಶ್ರೀಲಂಕಾದಲ್ಲಿ ಸರಣಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬ್ ಸ್ಫೋಟದಲ್ಲಿ ಕರ್ನಾಟಕದ ಮತ್ತಿಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ ನೆಲಮಂಗಲ ಮೂಲದ ಕೆಜಿ ಹನುಮಂತರಾಯಪ್ಪ ಮತ್ತು ರಂಗಪ್ಪ ಬಾಂಬ್ ಸ್ಫೋಟಕ್ಕೆ ಬಲಿಯಾಗಿದ್ದಾರೆ ಇಬ್ಬರು ಕನ್ನಡಿಗರ ಸಾವನ್ನ ಸುಷ್ಮಾ ಸ್ವರಾಜ್ ಖಚಿತಪಡಿಸಿದ್ರು ಎರಡು ದಿನಗಳ ಹಿಂದೆ ಪ್ರವಾಸಕ್ಕೆ ಎಂಟು ಮಂದಿ ಕನ್ನಡಿಗರು ಶ್ರೀಲಂಕಾಗೆ ತೆರಳಿದ್ರು ಮಾರೇಗೌಡ ಶಿವಕುಮಾರ್ ಲಕ್ಷ್ಮೀನಾರಾಯಣ್ ಪುಟ್ಟರಾಜು ಸೇರಿದಂತೆ ಆರು ಮಂದಿ ನಾಪತ್ತೆಯಾಗಿದ್ದಾರೆ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಅಧಿಕೃತ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನೂ ಆರು ಮಂದಿ ಸಾವನ್ನಪ್ಪಿದ್ದಾರೆ ಅವರ ಬಗ್ಗೆ ಯಾವುದೇ ರೀತಿಯಾದಂತಹ ಸುಳಿವು ಸಿಕ್ತಿಲ್ಲ ಸಂಪರ್ಕಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದನ್ನು ಅವರ ಸಂಬಂಧಿಕರು ತಿಳಿಸ್ತಾ ಇದ್ದಾರೆ ಶಾಂಕ್ರೀಲಾ ಹೋಟೆಲ್ನ ರೂಮ್ ನಂಬರ್ ಸಿಕ್ಸ್ ಏಯ್ಟೀನ್ ಮತ್ತು ಸಿಕ್ಸ್ ನೈನ್ಟೀನ್ ರಲ್ಲಿ ಕನ್ನಡಿಗರು ತಂಗಿದ್ರು ಅನ್ನುವಂತಹ ಒಂದು ಮಾಹಿತಿ ಕೂಡ ಬರ್ತಾ ಇದೆ ನಿನ್ನೆ ಮೂವರು ಕನ್ನಡಿಗರ ಸಾವನ್ನ ಸುಷ್ಮಾ ಸ್ವರಾಜ್ ಖಚಿತಪಡಿಸಿದ್ರು ಶ್ರೀಲಂಕಾ ನ್ಯಾಷನಲ್ ಆಸ್ಪತ್ರೆಯಿಂದ ಈ ಒಂದು ಮಾಹಿತಿ ಬಂದಿತ್ತು ಮಾಹಿತಿ ಈ ಒಂದು ಮಾಹಿತಿಯ ಬಗ್ಗೆ ಸುಷ್ಮಾ ಸ್ವರಾಜ್ ಟ್ವೀಟ್ ಮಾಡಿ ತಿಳಿಸಿತ್ತು ನಿನ್ನೆ ಮೃತರಾಗಿದ್ದ ಲೋಕೇಶ್ವರಿ ರಮೇಶ್ ನಾರಾಯಣ್ ಚಂದ್ರಶೇಖರ್ ಇವರು ನಿನ್ನೆ ಮೃತರಾಗಿದ್ರು ಅನ್ನುವಂತಹ ಒಂದು ಅಧಿಕೃತ ಮಾಹಿತಿ ಲಭ್ಯವಾಗಿತ್ತು ಸ್ವತಃ ಸುಷ್ಮಾ ಸ್ವರಾಜ್ ಇದನ್ನು ಟ್ವೀಟ್ ಮಾಡಿ ಕನ್ಫರ್ಮ್ ಮಾಡಿದರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವೆಂಕಟರಾಜು ವೆಂಕಟರಾಜು ಆರು ಮಂದಿ ಸುಳಿವಿಲ್ಲ ಆರು ಮಂದಿ ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಏನು ಕೂಡ ಮಾಹಿತಿ ಲಭ್ಯವಾಗ್ತಾ ಇಲ್ಲ ಅನ್ನುವಂಥದ್ದನ್ನ ಸಂಬಂಧಿಕರು ಹೇಳ್ತಾ ಇದ್ದಾರೆ ಸೊ ಕೊನೆ ಬಾರಿ ಸಂಬಂಧಿಕರ ಜೊತೆ ಯಾವಾಗ ಮಾತನಾಡಿದ್ರಂತೆ ಅವರನ್ನ ಸಂಪರ್ಕ ಮಾಡುವಂಥದ್ದು ಏನಾದರೂ ಪ್ರಯತ್ನಗಳು ನಡೀತಿದ್ಯಾ ಏನ್ ಹೇಳ್ತಿದ್ದಾರೆ ಅವರ ಸಂಬಂಧಿಕರು ಅಂತ ಲಿಖಿತ ಹೌದು ಏನು ನಿನ್ನೆ ಶ್ರೀಲಂಕಾದಲ್ಲಿ ನಡೆದಿರುವಂತಹ ಒಂದು ವಿಧ್ವಂಸಕ ದೃಶ್ಯ ಒಂದು ಕೃತ್ಯದಲ್ಲಿ ಏನು ಕನ್ನಡಿಗರಾದಂತಹ ಹನುಮಂತರಾಯಪ್ಪ ಹಾಗೂ ರಂಗಪ್ಪ ಸೇರಿದಂತೆ ಇನ್ನು ಒಟ್ಟು ಒಂದು ನಾಲ್ಕೈದು ಮಂದಿ ಸಾವನ್ನಪ್ಪಿರೋ ಬಗ್ಗೆ ಈಗ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಅವರ ಪರ ಪ್ರಚಾರ ಕೈಗೊಂಡಿದ್ದಂತ ಈ ಅಡಕಮಾರನಹಳ್ಳಿಯ ನೆಲಮಂಗಲ ಸಮೀಪದ ಅಡಕಮಾರ್ನಳ್ಳಿಯ ಜೆಡಿಎಸ್ ಮುಖಂಡರುಗಳು ಏನು ಕಳೆದ ಇಪ್ಪತ್ತನೇ ತಾರೀಕು ಸಂಜೆ ಏನು ಇಲ್ಲಿಂದ ಬೆಂಗಳೂರಿನಿಂದ ಹೊರಟು ಬೆಳಗ್ಗೆ ಎಂಟು ಗಂಟೆಗೆ ಅಂತಂದ್ರೆ ಇಪ್ಪತ್ತೊಂದನೇ ತಾರೀಕು ಎಂಟು ಗಂಟೆಗೆ ಶ್ರೀಲಂಕಾವನ್ನ ತಲುಪಿರ್ತಾರೆ ಅಲ್ಲದೆ ಅಲ್ಲಿನ ಕೊಲಂಬದಲ್ಲಿರುವಂತ ಪ್ರಸಿದ್ಧ ಒಂದು ಶಂಕ್ರೀಲಾ ಹೋಟೆಲ್ ನಲ್ಲಿ ತಂಗಿ ತಂಗಿ ಅಲ್ಲಿಂದ ಏನು ಕುಟುಂಬಸ್ಥರಿಗೆ ಕರೆ ಕೂಡ ಮಾಡಿರ್ತಾರೆ ನಾವು ಇಂತ ಹೋಟೆಲ್ಗೆ ಬಂದು ಇಳಿದಿದ್ದೀವಿ ಇಂತ ಒಂದು ಹೋಟೆಲ್ ಹೋಟೆಲ್ನ ಆರ್ನೂರ ರೂಮ್ ನಂಬರ್ ಆರ್ನೂರ ಹದಿನೆಂಟು ಮತ್ತು ಆರ್ನೂರ ಹತ್ತೊಂಬತ್ತರಲ್ಲಿ ನಾವು ವಾಸ ವಾಸ ಇದ್ದೇವೆ ತಂಗಿದ್ದೇವೆ ಇನ್ನು ನಾಳೆ ಅಥವಾ ನಾಳೆ ಎರಡು ದಿವಸಗಳು ಕೂಡ ಇಲ್ಲಿನ ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡಿ ಮತ್ತೆ ನಾವು ವಾಪಸ್ ಬರುವುದಿದ್ದೇವೆ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ತಳೆದಂತ ಎಲ್ಲಾ ಮುಖಂಡರುಗಳು ತಮ್ಮ ಕುಟುಂಬಸ್ಥರಿಗೆ ಕರೆ ಮಾಡಿ ಮಾಹಿತಿ ನೀಡಿರ್ತಾರೆ ಆದ್ರೆ ಏನ್ ನಿನ್ನೆ ನಿನ್ನೆ ಮಧ್ಯಾಹ್ನ ನೀಡಿದಿರುವಂತಹ ಒಂದು ವಿಧ್ವಂಸಕ ಗುತ್ತಿದ್ದ ಬಳಿಕ ಏನ್ ಇವರೆಲ್ಲರೂ ಕೂಡ ಇಲ್ಲಿ ಇಲ್ಲಿಂದ ತೆಳೆಯುವಂತಹ ಜೆಡಿಎಸ್ ಅಂತ ಶಿವ ಶಿವ ಮಾರೇಗೌಡ ಶಿವರಾಮೇಗೌಡ ಅಥವಾ ಏನು ಇವರು ಆರು ಜನ ಕೂಡ ಒಂದು ಕುಟುಂಬಸ್ಥರಿಗೆ ಸಂಪರ್ಕಕ್ಕೆ ಸಿಕ್ಕ ಆತಂಕ ಮಾಡ್ತಿರುವಂಥದ್ದು ಇನ್ನು ಈಗ ಈಗಾಗ್ಲೇ ಏನ ಕೇಂದ್ರ ವಿದೇಶಾಂಗ ಸಚಿವರಿರುವಂಥ ಸುಷ್ಮಾ ಸ್ವರಾಜ್ ಸ್ ಸ್ಪಷ್ಟ ಪಡ್ತಿರುವಂಥದ್ದು ಏನೋ ರಂಗಪ್ಪ ಸಾವನ್ನಪ್ಪರ ಬಗ್ಗೆ ಅವರ ಒಂದು ಕ್ವಿಕ್ ಮಾಡಿ ಒಂದು ಸಂದರ್ಶ ಕಲಿಸಿರುವಂತಹದ್ದು ಲಿಖಿತ ಓಕೆ ವೆಂಕಟರಾಜು ಈಗ ಆರು ಮಂದಿಯ ಸುಳಿವೆ ಸಿಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಸೊ ಅವರ ಒಂದು ಮಾಹಿತಿಯನ್ನ ಪಡಿಲಿಕ್ಕೆ ಜಿಲ್ಲಾಡಳಿತ ಏನಾದ್ರು ಪ್ರಯತ್ನ ಪಡ್ತಾ ಇದ್ಯಾ ಈ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಿದೆಯಾ ಹೇಗೆ ಏನು ಶ್ರೀಲಂಕಾದಲ್ಲಿ ನಡೆದ ಈ ಒಂದು ವಿಧ್ವಂಸ್ಕೃತ ಕೃತ್ಯದ ಬಳಿಕ ಅವರ ಆರು ಜನರ ಸಂಪರ್ಕಕ್ಕೆ ಹತ್ತ ಕಡೆಯಿಂದ ಅಂತಂದ್ರೆ ಜನರ ಪ್ರವಾಸಕ್ಕೆ ತೆರಳಿರುವಂತ ಅವರು ಕೂಡ ಇವ್ರ ಕುಟುಂಬಸ್ಥರಿಗೆ ಕರೆ ಮಾಡಿಲ್ಲ ಅಥವಾ ಸಂಪರ್ಕಕ್ಕೆ ಸಿಕ್ಕಿಲ್ಲ ಇನ್ನು ಇವ್ರ ಕುಟುಂಬಸ್ಥರು ಕೂಡ ಇವರು ಅವರಿಗೆ ಸಂಪರ್ಕ ಮಾಡಲು ಒಂದು ಬಹಳಷ್ಟು ಸಾಕ ಒಂದು ಪ್ರಯತ್ನ ಪಡ್ತಿದ್ದಾರೆ ಅವರು ಅವ್ರಿಗೂ ಕೂಡ ಇಬ್ಬರು ಇಬ್ಬರ ಮಧ್ಯೆ ಒಂದು ಸಂಪರ್ಕ ಏರ್ಪಡ್ತಾ ಇಲ್ಲ ಇನ್ನು ಜಿಲ್ಲಾಡಳಿತದ ಬಗ್ಗೆ ನಾವು ಕರೆ ಮಾಡಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈ ಬಗ್ಗೆ ಇನ್ನೂ ನಮ್ಗೆ ಮಾಹಿತಿ ಸ್ಪಷ್ಟ ಸ್ಪಷ್ಟನೆ ಆಗಿಲ್ಲ ಇನ್ನಷ್ಟೇ ನಮ್ಗೆ ಸ್ಪಷ್ಟನೆ ಆಗ್ಬೇಕಾಗಿದೆ ಅನ್ನೋ ಮಾತಿಗಳನ್ನ ಸ್ವತಃ ಜಿಲ್ಲಾಧಿಕಾರಿ ಅವರು ಹೇಳ್ತಾ ಇರುವಂತದ್ದು ಲಿಖಿತ ಓಕೆ ಧನ್ಯವಾದ ವೆಂಕಟರಾಜು ಮಾಹಿತಿಗಾಗಿ ಎಸ್ ಸುಷ್ಮಾ ಸ್ವರಾಜ್ ಇಬ್ಬರು ಕನ್ನಡಿಗರ ಸಾವನ್ನ ಖಚಿತಪಡಿಸಿದ್ದಾರೆ ಇಲ್ಲಿವರೆಗೂ ಮೂವರು ಸಾವನ್ನಪ್ಪ ಬಗ್ಗೆ ಅಧಿಕೃತವಾದಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಶ್ರೀಲಂಕಾ ನ್ಯಾಷನಲ್ ಆಸ್ಪತ್ರೆಯಿಂದ ಈ ಒಂದು ಖಚಿತ ಮಾಹಿತಿ ಸಿಕ್ಕಿರುವಂಥದ್ದು ಬಾಂಬ್ ಸ್ಫೋಟದಲ್ಲಿ ಕರ್ನಾಟಕದ ಇಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ ನೆಲಮಂಗಲ ಮೂಲದ ಕೆ ಜಿ ಹನುಮಂತರಾಯಪಂ ಮತ್ತು ರಂಗಪ್ಪ ಬಲಿಯಾದಂಥವರು ಇನ್ನು ಇವರೊಟ್ಟಿಗೆ ತೆರಳದಂಥ ಇನ್ನೂ ಆರು ಮಂದಿಯ ಸುಳಿವು ಸಿಕ್ಕಿಲ್ಲ ಇವರು ಕೂಡ ಬಾಂಬ್ ಬ್ಲಾಸ್ಟ್ ಆದಂಥ ಶಾಂಗ್ರಿಲಾ ಹೋಟೆಲ್ನಲ್ಲಿ ಇದ್ದರು ಇದ್ರು ಬಟ್ ಈಗ ಎಲ್ಲಿದ್ದಾರೆ ಅನ್ನುವಂತ ಯಾವುದೇ ಮಾಹಿತಿಗಳು ಸಿಗ್ತಾ ಇಲ್ಲ ಎರಡು ದಿನಗಳ ಹಿಂದೆ ಪ್ರವಾಸಕ್ಕೆ ಎಂಟು ಮಂದಿ ತೆರಳಿದ್ರು ಮಾರೇಗೌಡ ಶಿವಕುಮಾರ್ ಲಕ್ಷ್ಮೀನಾರಾಯಣ್ ಪುಟ್ಟರಾಜು ಸೇರಿದಂತೆ ಆರು ಮಂದಿ ನಾಪತ್ತೆಯಾಗಿದ್ದಾರೆ ಶಾಂಗ್ರಿಲಾ ಹೋಟೆಲ್ನ ರೂಮ್ ನಂಬರ್ ಆರುನೂರ ಹದಿನೆಂಟು ಮತ್ತು ಆರುನೂರ ಹತ್ತೊಂಬತ್ತರಲ್ಲಿ ಕನ್ನಡಿಗರು ತಂಗಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಅವರು ರೂಮ್ಗೆ ಬಂದ ನಂತರ ಮನೆಯವರಿಗೆ ಕೂಡ ಫೋನ್ ಮಾಡಿ ರೂಮಲ್ಲಿ ಇದ್ದೀವಿ ಅನ್ನುವಂಥ ಮಾಹಿತಿಯನ್ನು ನೀಡಿದ್ರಂತೆ ಆದರೆ ಅದಾದ ನಂತರದಲ್ಲಿ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಮನೆಯವರು ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಆದರೆ ಇಲ್ಲಿವರೆಗೂ ಫೋನ್ ಕಾಂಟ್ಯಾಕ್ಟ್ಗಾಗ್ಲಿ ಯಾರೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಸಹಜವಾಗೇ ಅವರ ಮನೆಯವರು ಸಂಬಂಧಿಕರೆಲ್ಲ ಒಂದು ರೀತಿ ಆತಂಕದಲ್ಲಿದ್ದಾರೆ ಇನ್ನು ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಮಾಹಿತಿ ಕಾಣಿದೆ ಅದರ ಜೊತೆಗೆ ಇಲ್ಲಿವರೆಗೂ ಯಾವುದೇ ಒಂದು ಸ್ಪಷ್ಟನೆ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಕೂಡ ಜಿಲ್ಲಾಡಳಿತ ಹೇಳಿದೆ ಈಗಾಗಲೇ ಇಬ್ಬರು ದುರ್ಮರಣಕ್ಕೀಡಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಲಭ್ಯವಾಗಿದೆ ಶ್ರೀಲಂಕಾ ನ್ಯಾಷನಲ್ ಆಸ್ಪತ್ರೆಯಿಂದ ಈ ಒಂದು ಖಚಿತ ಮಾಹಿತಿ ಸಿಕ್ಕಿದೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಾದಂತಹ ಶ್ರೀನಿವಾಸ್ ಮೂರ್ತಿ ಟಿವಿ ಫೈವ್ಗೆ ಪ್ರತಿಕ್ರಿಯಿಸಿತು ಹೀಗೆ ನಮ್ಗೆ ಬಹಳ ಮುಖ್ಯವಾದಂತ ಲೀಡರ್ಸ್ ಇವರೆಲ್ಲ ಹೋಗಿರ್ತಕ್ಕಂತ ಸಮಯದಲ್ಲಿ ಕೂಡ ನಮ್ಗೆ ಗೊತ್ತಾಗ್ಲಿಲ್ಲ ಇವ್ರು ಹೋಗಿರೋದು ಈಗ ನಾವು ನಿನ್ನೆಯಿಂದ ನೆನ್ನೆ ಬೆಳಿಗ್ಗೆಯಿಂದ ನಾವು ಫೋನ್ ಟ್ರೈ ಮಾಡ್ತಾ ಇದೀವಿ ಎಂಟು ಜನಕ್ಕೆ ಟ್ರೈ ಮಾಡ್ತಾ ಇದೀವಿ ಯಾವ ನಂಬರ್ ಕೂಡ ಸಿಗ್ತಾ ಇಲ್ಲ ಯಾವ ಮಾಹಿತಿ ಕೂಡ ಸಿಗ್ತಾರೆ ರಿಯಲಿ ಇಟ್ಸ್ ವೆರಿ ಬ್ಯಾಡ್ ನ್ಯೂಸ್ ಟು ನೆಲ್ಮಂಗ್ಲ ರಿಯಲಿ ನಮ್ಗೆ ಬಹಳ ನೋವಾಗ್ತಾ ಇದೆ ಯಾಕಂತಂದ್ರೆ ನಮಗೆ ಬಾಳ ಬೇಕಾದವ್ರು ಇವ್ರೆಲ್ಲ ಅದ್ರಲ್ಲಿ ಶಿವ್ ಅಂತ ಇದಾರಲ್ಲ ಅವರು ನಮ್ಗ ದೊಡ್ಡಣ್ಣ ಇದ್ದಂಗ ಅವ್ರು ನಮಗ್ ತುಂಬಾ ನೋವಾಗ್ತಾ ಇದೆ ಮೇಡಮ್ ನಾನು ವೀರಪ್ಪ ಮೊಯ್ಲಿ ಸರ್ ಅವ್ರಿಗೆ ಮತ್ತೆ ಕುಮಾರಣ್ಣ ಅವ್ರಿಗೆ ಎಲ್ಲಾರ್ಗು ಮಾತಾಡಿದ್ದೀನಿ ಎಂಬೆಸಿಗ್ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಮಾತಾಡಿದಾರೆ ನಾವು ಕೂಡ ಎಂಬೆಸಿಗ್ ಟ್ರೈ ಮಾಡಿದ್ವಿ ಏನ್ ಯಾರು ಫೋನ್ ಎತ್ತಲ್ಲ ಅಲ್ಲಿ ಫೋನ್ ಎತ್ತ ಇಲ್ಲಿ ಇನ್ಫಾರ್ಮ್ ಲೇಟರ್ ಅಂತ ಅಂತ ಯಾರೋ ಹೇಳಿದ್ರು ನಮ್ಗೆ ಬಹಳ ಮುಖ್ಯವಾದಂತ ಲೀಡರ್ಸ್ ಇವರೆಲ್ಲ ಹೋಗಿರ್ತಕ್ಕಂತ ಸಮಯದಲ್ಲಿ ಕೂಡ ನಮ್ಗೆ ಗೊತ್ತಾಗ್ಲಿಲ್ಲ ಇವ್ರು ಹೋಗಿರೋದು ಈಗ ನಾವು ನಿನ್ನೆಯಿಂದ ನನ್ನ ಬೆಳಿಗ್ಗೆಯಿಂದ ನಾವು ಫೋನ್ ಟ್ರೈ ಮಾಡ್ತಾ ಇದೀವಿ ಎಂಟು ಜನಕ್ಕೆ ಟ್ರೈ ಮಾಡ್ತಾ ಇದೀವಿ ಯಾವ ನಂಬರ್ ಕೂಡ ಸಿಗ್ತಾ ಇಲ್ಲ ಯಾವ ಮಾಹಿತಿ ಕೂಡ ಸಿಗ್ತದೆ ರಿಯಲಿ ಇಟ್ಸ್ ಅ ವೆರಿ ಬ್ಯಾಡ್ ನ್ಯೂಸ್ ಟು ನೆಲ್ಮಂಗ್ಲಾ ರಿಯಲಿ ನಮ್ಗೆ ಬಹಳ ನೋವಾಗ್ತಾ ಇದೆ ಯಾಕಂತಂದ್ರೆ ನಮ್ಗೆ ಬಾಳ ಬೇಕಾದವ್ರು ಇವರೆಲ್ಲ ಅದ್ರಲ್ಲಿ ಶಿವಕುಮಾರ್ ಅಂತ ಇದಾರಲ್ಲ ಅವರು ನಮ್ಗೆ ದೊಡ್ಡಣ್ಣ ಇದ್ದಂಗ ಅವರು ನಮಗೆ ತುಂಬಾ ನೋವಾಗ್ತಾ ಇದೆ ಮೇಡಮ್ ನಾನು ವೀರಪ್ಪ ಮೊಯ್ಲಿ ಸರ್ ಮತ್ತೆ ಕುಮಾರಣ್ಣ ಅವ್ರಿಗೆ ಎಲ್ಲಾರ್ಗು ಮಾತಾಡಿದ್ದೀನಿ ಎಂಬೆಸಿಗ್ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಮಾತಾಡಿದಾರೆ ನಾವು ಕೂಡ ಎಂಬೆಸಿಗ್ ಟ್ರೈ ಮಾಡಿದ್ವಿ ಏನ್ ಯಾರು ಫೋನ್ ಎತ್ತಲ್ಲ ಅಲ್ಲಿ ಫೋನ್ ಎತ್ತಿದ್ವಿ ಇಲ್ಲಿ ಇನ್ಫಾರ್ಮಿಂಗ್ ಲೇಟರ್ ಅಂತ ಅಂತ ಯಾರೋ ಹೇಳಿದ್ರು ನಮ್ಗೆ ಬಹಳ ಮುಖ್ಯವಾದಂತ ಲೀಡರ್ಸ್ ಇವರೆಲ್ಲ ಹೋಗಿರ್ತಕ್ಕಂತ ಎಸ್ ಶ್ರೀಲಂಕಾದ ಸರಣಿ ಬಾಂಬ್ ಸ್ಫೋಟದಲ್ಲಿ ಕರ್ನಾಟಕದ ಇಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ ಇನ್ನು ಕರ್ನಾಟಕದ ಆರು ಮಂದಿ ನಾಪತ್ತೆಯಾಗಿದ್ದಾರೆ ಅವರ ಬಗ್ಗೆ ಏನೂ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನೆಲಮಂಗಲ ಶಾಸಕರಾದಂಥ ಶ್ರೀನಿವಾಸ ಮೂರ್ತಿ ಅವರು ಮಾತಾಡ್ತಾ ಇದ್ರು ನಮಗೆ ಬಹಳ ಆಪ್ತರು ಅವ್ರು ಹೋಗಿರೋದ್ರ ಬಗ್ಗೆ ಕೂಡ ನಮಗೆ ಗೊತ್ತಿರಲಿಲ್ಲ ಈ ಘಟನೆ ಆದ ನಂತರದಲ್ಲೇ ನಮ್ಮ ಅರಿವು ಕೂಡ ಬಂದಿದ್ದು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಾನೇ ಇದ್ದೀವಿ ಇನ್ನು ಕುಮಾರಸ್ವಾಮಿ ಅವ್ರ ಜೊತೆ ಹಾಗೆ ವೀರಪ್ಪ ಮೊಯ್ಲಿ ಜೊತೆ ಕೂಡ ಮಾತಾಡಿದ್ದೀವಿ ಅನ್ನುವಂಥದ್ದನ್ನು ಹೇಳಿದರು ಸೊ ಎಂಬೆಸಿ ಜೊತೆ ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು ಕೂಡ ಅದು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದನ್ನು ಹೇಳ್ತಿದ್ರು ಎಲೆಕ್ಷನ್ ಟೈಮ್ನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದರು ಬಹಳ ಪ್ರಮುಖವಾಗಿ ಬೇಕಾದಂಥ ಮುಖಂಡರು ಅನ್ನುವಂಥದ್ದನ್ನು ಕೂಡ ಶ್ರೀನಿವಾಸ ಮೂರ್ತಿಯವರು ಹೇಳ್ತಾಯಿದ್ರು ಬಹುಶಃ ಎಲೆಕ್ಷನ್ ಆದ ನಂತರ ಒಂದು ವೆಕೇಷನ್ಸ್ಗೆ ಅಂತ ಹೇಳಿ ಶ್ರೀಲಂಕಾಗೆ ತೆರಳಿದ್ರೆ ಏನೋ ಯಾಕಂದರೆ ಶ್ರೀಲಂಕಾಗೆ ಬೇರೆ ಬೇರೆ ಕಡೆಗಳಿಂದ ಬರುವಂಥ ಜನ ಜಾಸ್ತಿ ಒಂದು ಅದ್ಭುತವಾದಂಥ ಒಂದು ಪ್ರವಾಸಿ ತಾಣ ಹಾಗಾಗಿ ವಿಶ್ವದಾದ್ಯಂತ ಅಲ್ಲಿಗೆ ಪ್ರವಾಸಕ್ಕೆ ಅಂತ ಹೇಳಿ ಬರುವಂಥ ಜನ ಜಾಸ್ತಿ ಸೊ ಶಾಂಗ್ರಿಲಾ ಹೋಟೆಲ್ ಆಗಿರಬಹುದು ಫೈವ್ ಸ್ಟಾರ್ ಹೋಟೆಲ್ಗಳು ಅಂತ ಮೇಲೆ ಬೇರೆ ಬೇರೆ ಕಡೆಯಿಂದ ಬಂದಂಥವರೇ ಹೆಚ್ಚಿನ ಸಂಖ್ಯೆಯಲ್ಲಿರ್ತಾರೆ ಅದರಲ್ಲೂ ವಿದೇಶಿಗರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥದ್ದು ಸೊ ಮೂರು ಫೈವ್ ಸ್ಟಾರ್ ಹೋಟೆಲ್ಗಳನ್ನು ಐದು ಚರ್ಚ್ಗಳನ್ನು ಗುರಿಯಾಗಿಸ್ಕೊಂಡು ನಡೆಸಿದಂಥ ದಾಳಿ ಇದಾಗಿತ್ತು ಈಸ್ಟರ್ ಹಬ್ಬವಾಗಿದ್ದರಿಂದ ಕ್ರೈಸ್ತ ಬಾಂಧವರೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ತೊಡಗಿದ್ರು ಅಂದ್ರೆ ಹೆಚ್ಚಿನ ಜನ ಸೇರುವಂತಹ ಸ್ಥಳಗಳಲ್ಲಿ ಬಾಂಬ್ ಸ್ಫೋಟ ಮಾಡಿರುವಂತದ್ದು ಬಹಳ ದೊಡ್ಡ ಒಂದು ಅವಘಡಕ್ಕೆ ಕಾರಣವಾಗಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ತಾಲೂಕ್ ಜೆ ಡಿ ಎಸ್ ಅಧ್ಯಕ್ಷರಾದಂತಹ ಹೇಮಂತ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೇಮಂತ್ ಅವರೇ ನಮಸ್ತೆ ಹೇಮಂತ್ ಅವ್ರೆ ನೆಲಮಂಗ್ಲದಿಂದ ಎಂಟು ಮಂದಿ ಜೆ ಡಿ ಎಸ್ ಮುಖಂಡರು ತೆರಳಿದ್ರು ಶ್ರೀಲಂಕಾಗೆ ಅನ್ನುವಂತ ಮಾಹಿತಿ ಜನ ಸಂಪರ್ಕಕ್ಕೆ ಸಿಕ್ತಿಲ್ಲ ಅಂತ ಹೇಳಿ ಅವರ ಮನೆಯವ್ರ ಜೊತೆ ಏನಾದ್ರೂ ಮಾತಾಡೋ ಪ್ರಯತ್ನ ಮಾಡಿದ್ರ ಹೇಮಂತ್ ಅವ್ರೆ ಅದೇ ಅವರ ಬಾವರು ನಮ್ಮ ನಮ್ಮ ಶಿವಣ್ಣವರ ಶಿವಕುಮಾರ್ ಅಂತ ಇದಾರೆ ಮಾತಾಡುದ್ರೆ ಎಲ್ಲಾ ಮಾತಾಡುದ್ರೆ ಅದಕ್ಕೆ ನಮ್ಗೆ ಬರೀ ಏನು ಸುಷ್ಮಾ ಸ್ವರಾಜ್ ಅವ್ರು ಟ್ವೀಟ್ ಮಾಡಿದಾರೆ ಅದ್ರ ಬಗ್ಗೆ ಮಾತ್ರ ನಮ್ಗೆ ಗೊತ್ತಾಗ್ತಾ ಇದೆ ಕ್ಲಿಯರ್ ಆಗಿ ಏನು ಗೊತ್ತಾಗ್ತಾ ಇಲ್ಲ ತಿಳ್ಕೊಂತ ಇದ್ದೀವಿ ಯಾಕಂದ್ರೆ ಇದು ಸದ್ಯಕ್ಕೆ ಇದು ನಿಂತಿದ್ದ ನಾಪತ್ತೆ ಜೀವಂತ ಹುಡ್ಕೊಂಬಂದ್ರೆ ಸಾಕು ಯಾಕಂದ್ರೆ ಅವರೆಲ್ಲ ತುಂಬಾ ಆಸ್ತಿ ನಮ್ಗೆಲ್ಲ ತಾಲೂಕಿನ ಆಸ್ತಿ ಎಲ್ಲಾ ಆತ್ಮೀಯರು ಒಟ್ಟಿಗೆನೆ ಚುನಾವಣೆ ಮಾಡುದ್ರೆ ಮೊನ್ನೆ ಎಲ್ಲಾ ಒಟ್ಟಿಗೆನೆ ಎಲ್ಲಾ ಚುನಾವಣಾ ಪ್ರಚಾರ ಹೋಗಿ ಅವತ್ ತಂಗೂನು ಒಬ್ಬರಿಗೊಬ್ರು ಹಿಂಗೆ ಎಲೆಕ್ಷನ್ ಮುಗಿದ್ಮೇಲೆ ಎಲ್ಲಾರು ಹೊರಗಡೆ ಹೋಗೋಣ ಅಂದ್ಬಿಟ್ಟು ಎಲ್ಲಾ ಇದ್ ಮಾಡಿ ಆ ರೀತಿ ಅವರೆಲ್ಲ ಶ್ರೀಲಂಕಾ ಹೋದ್ರು ನಿಂಜಂತೂ ಅದೇ ನಮ್ದೇನು ಕರೆಕ್ಟ್ ಆಗಿ ಅಪ್ಡೇಟ್ ಆಗ್ತಾ ಇಲ್ಲ ಅದೊಂದು ಎಲ್ರದಲ್ಲೂ ದುಗಡ ಆಗಿದೆ ಯಾವ್ದು ಅಪ್ಡೇಟ್ ಆಗ್ತಾ ಇದೆ ಯಾವತ್ತು ಹೋಗಿದ್ದವ್ರು ಶ್ರೀಲಂಕಾಗ ಹೋಗಿದ್ಯಾವತ್ತು ಮೇಡಮ್ ಮೋಸ್ಟ್ಲಿ ಅವ್ರ ಹದಿನೆಂಟು ಕಲೆಕ್ಷನ್ ಮುಗಿತ್ತು ಹತ್ತೊಂಬತ್ತು ಹೋಗಿರ್ಬೇಕು ಹತ್ತೊಂಬತ್ತು ಹೋದ್ರು ಅನ್ಸುತ್ತೆ ಹತ್ತೊಂಬತ್ತಿಲ್ಲ ಇಪ್ಪತ್ತು ಹೋಗಿದ್ದಾರೆ ಎಲೆಕ್ಷನ್ ಯಾ ಎಲೆಕ್ಷನ್ ಯಾ ಎಲ್ಲಾ ಒಟ್ಟಿಗೆನೆ ಎಲ್ಲಾ ಚುನಾವಣೆ ನಮ್ದು ಏನು ಜಂಟಿ ಕಾರ್ಯಕ್ರಮ ಇತ್ತಲ್ಲ ಚುನಾವಣಾ ಪ್ರಚಾರ ಕಾಂಗ್ರೆಸ್ ಮತ್ತು ದಳ ಎರಡು ಒಟ್ಟಿಗೆ ಇದ್ ಮಾಡಿದಾಗ ಎಲ್ಲಾ ನಮ್ಮ ಮುಖಂಡರುಗಳು ಇವರೆಲ್ಲ ಹೋಗಿರೋರೆಲ್ಲ ನಮ್ಮ ಜೆಡಿಎಸ್ ಮುಖಂಡರುಗಳೇ ಎಲ್ಲಾ ಜೆಡಿಎಸ್ ನ ನೆಲ್ಮಾಲ ತಾಲೂಕಿನ ಎಲ್ಲ ಸ್ಟ್ರಾಂಗ್ ಮುಖಂಡರುಗಳು ಎಲ್ಲ ಒಟ್ಟಿಗೆ ಚುನಾವಣೆ ಕಾರ್ಯಗಳು ಮಾಡಿದ್ರೆ ಹಿಂದಿನ ದಿವಸ ಹಿಂದಿನ ಸಹ ಎಲ್ಲ ಒಟ್ಟಿಗೆ ಕುಂತ್ಕೊಂಡು ಸ್ಟ್ರಾಟಜಿ ಎಲ್ಲ ಮಾತಾಡ್ಕೊಂಡು ಆಮೇಲೆ ಮತದಾನದ ಯಾರು ಸಿಗ್ಲಿಲ್ಲ ಎಲ್ಲ ಅವ್ರವ್ರೆ ಅವರವರ ಕ್ಷೇತ್ರದಲ್ಲಿ ಅವರವರ ವ್ಯಾಪ್ತಿ ತರುವಂತ ಇದ್ರಲ್ಲಿ ಅವ್ರಲ್ಲಿ ಬಿಜಿ ಆಗಿದ್ರು ನಂತರ ಇದೆಲ್ಲ ಇದೆ ಇದ್ದೇವೆ ಎಸ್ ಹೇಮಂತ್ ಅವರು ಅದೇ ಹೇಳ್ತಾಯಿದ್ರು ಇಬ್ಬರೂ ದುರ್ಮರಣಕ್ಕೀಡಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಆದರೆ ಇನ್ನಾರು ಜನ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅವರೆಲ್ಲರೂ ಸೇಫಾಗಿ ವಾಪಸ್ ಬಂದರೆ ಅಷ್ಟೇ ಸಾಕು ಅನ್ನುವಂಥದ್ದನ್ನು ಹೇಳಿದರು